ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಹೈಡ್ರಾ ಬಗ್ಗೆ ತಿಳ್ಕೊಳ್ಲಿಕ್ಕಿದ್ದೀವಿ. ಹೈಡ್ರಾ ಅಂದ್ರೇನು, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಮೊದಲಿಗೆ ಅದರ ಅದೇನಂತ ತಿಳ್ಕೊಳ್ಳೋಣ. ಹೈಡ್ರಾ ಅನ್ನೋದು ಒಂದು ಬ್ರೂಟ್ ಫೋರ್ಸ್ ಮಾಡಲಿಕ್ಕಿರುವಂಥ ಟೂಲು. ಲಾಗಿನ್ ಫಾರ್ಮ್ ಇರುತ್ತಲ್ಲ, ಅದನ್ನು ಬ್ರೂಟ್ ಫೋರ್ಸ್ ಮಾಡಲಿಕ್ಕೆ ಅದರ ಪಾಸ್ವರ್ಡ್ ಅಥವಾ ಯೂಸರ್ ನೇಮನ್ನು ಬ್ರೂಟ್ ಫೋರ್ಸ್ ಮಾಡಿ ನಾವೇನು ಮಾಡ್ಬೋದು, ಹೈಡ್ರಾವನ್ನು ಯೂಸ್ ಮಾಡಿಕೊಂಡು ಪಾಸ್ವರ್ಡ್ ಅಥವಾ ಯೂಸರ್ ನೇಮನ್ನು ಪಡ್ಕೋಬಹುದು. ಇಲ್ಲಿ ನೋಡ್ಬೋದು ಹೈಡ್ರಾ ಅನ್ನೋದು ಲಾಗಿನ್ ಕ್ರ್ಯಾಕರ್ ಅಂತ ಇಂಟ್ರೋದಲ್ಲಿ ಹೇಳ್ತಿದೆ. ನಾನು ಈಗಾಗಲೇ ಹೇಳ್ದಂಗೆ ಅದು ಬ್ರೂಟ್ ಫೋರ್ಸ್ ಮಾಡಿ ಏನು ಮಾಡುತ್ತೆ, ನಮಗೆ ಏನಿದು ಪಾಸ್ವರ್ಡ್ ಮತ್ತು ಯೂಸರ್ ನೇಮನ್ನು ಕೊಡುತ್ತೆ. ಓಕೆ, ಇದು ಬೇರೆ ಬೇರೆ ಥರದ ಪ್ರೋಟೋಕಾಲನ್ನು ಯೂಸ್ ಏನು ಮಾಡುತ್ತೆ, ಕ್ರ್ಯಾಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಗೆ SSH ಆಗಿರ್ಬೋದು, ಅಥವಾ ವೆಬ್ಸೈಟ್ ಇದು HTTP ಆ ಥರದ್ದು ಏನು ಮಾಡುತ್ತೆ, ಇದು ಕ್ರ್ಯಾಕ್ ಮಾಡುತ್ತೆ. ಯಾವುದೆಲ್ಲ ಪ್ರೋಟೋಕಾಲ್ ಅನ್ನೋದು ಕ್ರ್ಯಾಕ್ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ಕಾಣಿಸ್ತಿದೆಯಲ್ಲ ಸಿಸ್ಕೋ 3AA ಮತ್ತು HTTP ಫಾರ್ಮ್ ಗೆಟ್ ಅಂತಿದೆ, HTTP ಫಾರ್ಮ್ ಪೋಸ್ಟ್ ಅಂತಿದೆ, HTTP ಗೆಟ್ ಅಂತಿದೆ, HTTP ಹೆಡ್, ಮತ್ತು FTP ಇದೆ. ಇಲ್ಲಿ ನೋಡ್ಬೋದು ನಿಮಗೆ ಗೊತ್ತಿರುವಂಥದ್ದು FTP ಮತ್ತು HTTP ಮತ್ತು RDP ಅಂತ ಇದೆ. ನೆಕ್ಸ್ಟ್ SMB ಇದೆ, SSH ಇದೆ. ನಾವಿವತ್ತು ನೋಡೋದು ಯಾವುದಂದ್ರೆ ಈ SSH ಮತ್ತು ಇಲ್ಲಿ HTTP ಫಾರ್ಮ್ ಪೋಸ್ಟ್ ಇದೆಯಲ್ಲ, ಇದನ್ನು ನೋಡ್ತೀವಿ. ಇದನ್ನು ಬ್ರೂಟ್ ಫೋರ್ಸ್ ಮಾಡಿ ನೋಡ್ತೀವಿ. ಓಕೆ, ಹೈಡ್ರಾದಲ್ಲಿರುವಂತಹ ಫ್ಲ್ಯಾಗ್ನ ಬಗ್ಗೆ ತಿಳ್ಕೊಳ್ಳೋಣ. ಹೈಡ್ರಾ -H ಅಂತ ಕೊಟ್ಟರೆ ಏನು ಮಾಡುತ್ತೆ, ನಮಗೆ ಅದರಲ್ಲಿರುವಂತಹ ಫ್ಲ್ಯಾಗನ್ನೆಲ್ಲ ತೋರಿಸುತ್ತೆ. ಈ -R ಇದೆಯಲ್ಲ, ಇದೇನು ಮಾಡುತ್ತೆ ಅಂದರೆ ರಿಸ್ಟೋರ್ ಪ್ರೀವಿಯಸ್ ಅಬಾರ್ಟೆಡ್ ಆರ್ ಕ್ರ್ಯಾಶ್ಡ್ ಸೆಷನ್. ನಾವು ಫಾರ್ ಎಕ್ಸಾಂಪಲ್ಗೆ ನಾವೀಗ ಒಂದು ಹೈಡ್ರಾವನ್ನು ಬ್ರೂಟ್ ಫೋರ್ಸ್ ಮಾಡ್ತಿದ್ದೀವಿ ಯಾವುದೋ ಒಂದು ಲಾಗಿನ್ ಫಾರ್ಮನ್ನು. ನಾವೇನು ಮಾಡ್ತೀವಿ, ಈಗ ಬ್ಯಾಡ ಅಂತ ಹೇಳಿ ಅದನ್ನು Ctrl+C ಒತ್ತಿ ಏನು ಮಾಡ್ತೀವಿ, ಅದನ್ನು ಅಬಾರ್ಟ್ ಮಾಡ್ತೀವಿ ಅಥವಾ ಅದನ್ನು ನಿಲ್ಲಿಸಿಬಿಡ್ತೀವಿ. ಹಾಗೆ ಹೈಡ್ರಾ ಏನು ಮಾಡುತ್ತೆ ಅಂದರೆ ಅದನ್ನು ಎಲ್ಲಿ ಸ್ಟಾಪ್ ಆಗಿದೆ, ನಾವು ಪಾಸ್ವರ್ಡನ್ನು ಕ್ರ್ಯಾಕ್ ಮಾಡ್ತಾ ಎಲ್ಲಿ ಸ್ಟಾಪ್ ಆಗಿದೆ ಅದನ್ನು ಏನು ಮಾಡುತ್ತೆ ಅಂದರೆ ಹೈಡ್ರಾ .restore ಫೈಲಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಟೈಮ್ ನಾವು ಕ್ರ್ಯಾಕ್ ಮಾಡೋಕ್ಕೆ ಶುರು ಮಾಡೋದಾದರೆ ಅದೇನು ಮಾಡುತ್ತೆ ಅಂದರೆ ಈ -R ಕೊಟ್ಟರೆ ಏನಾಗುತ್ತೆ ಅಂದರೆ ಆ hydra.restore ಫೈಲಿಂದ ಅದನ್ನು ತಗೊಂಡು ನೆಕ್ಸ್ಟ್ ಎಲ್ಲಿಂದ ಪಾಸ್ವರ್ಡನ್ನು ಕ್ರ್ಯಾಕ್ ಮಾಡಬೇಕು ಅಲ್ಲಿಂದ ಶುರು ಮಾಡುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಈ R ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇದು ಶುರುವಿಂದಲೇ ಹೈಡ್ರಾ ಏನು ಮಾಡುತ್ತೆ, ಪಾಸ್ವರ್ಡನ್ನು ಒಂದೊಂದು ತಗೊಂಡು ಕ್ರ್ಯಾಕ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಫಸ್ಟಿಂದಾನೆ ಮೊದಲಿಂದಾನೆ ವರ್ಡ್ ಲಿಸ್ಟ್ ಇರುತ್ತಲ್ಲ, ಆದರೆ ಮೊದಲಿಂದಾನೇ ಒಂದೊಂದೇ ಪಾಸ್ವರ್ಡನ್ನು ತಗೊಂಡು ಕ್ರ್ಯಾಕ್ ಮಾಡಲಿಕ್ಕೆ ಶುರು ಮಾಡುತ್ತೆ, ಅದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಈ ಮೈನಸ್ ಅಥವಾ -R ಕೊಟ್ಟಾಗ ಏನಾಗುತ್ತೆ ಅಂದರೆ ನಾವು ಮೊದಲೇ ಎಷ್ಟು ಕ್ರ್ಯಾಕ್ ಮಾಡಿದ್ದೀವಿ, ಮೊದಲೇ ಎಷ್ಟು ಪಾಸ್ವರ್ಡ್ ತನಕ ಬಂದಿದ್ದೀವಿ ಅದರ ನಂತರದ ಪಾಸ್ವರ್ಡನ್ನು ತಗೊಂಡು ಏನು ಮಾಡುತ್ತೆ, ಕ್ರ್ಯಾಕ್ ಮಾಡಲಿಕ್ಕೆ ಶುರು ಮಾಡುತ್ತೆ. ನೆಕ್ಸ್ಟ್ ಇರುವಂಥದ್ದು -ಅಥವಾ -I ಇದೇನು ಮಾಡುತ್ತೆ ಅಂದರೆ ನಾವು ಆಗಲೇ ಹೇಳ್ದಲ್ಲ hydra.restore ಫೈಲನ್ನು, ಇದೇನು ಮಾಡುತ್ತೆ hydra.restore ಫೈಲ್ ಇದೆಯಲ್ಲ ಅದನ್ನು ಇಗ್ನೋರ್ ಮಾಡಿಬಿಡುತ್ತೆ. ಹಂಗೆ ಅದೆಲ್ಲ ಬೇಡಪ್ಪ, ಇಲ್ಲಿ ಶುರುವಿಂದನೇ ಸ್ಟಾರ್ಟ್ ಮಾಡೋಣ ಇನ್ನು ಅಂತ. ಓಕೆ, ನೆಕ್ಸ್ಟ್ ಇದಷ್ಟು ಇಂಪಾರ್ಟೆಂಟ್ ಆಗಿಲ್ಲ, -Capital S. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಫ್ಲ್ಯಾಗನ್ನು ನಾನು ಹೇಳ್ತೀನಿ ಇಲ್ಲಿ. ಓಕೆ, ಮತ್ತಿರುವಂಥದ್ದು -S ಅಂತ. -S ಅನ್ನೋದು ಯಾವುದು ಪೋರ್ಟನ್ನು ಸ್ಪೆಸಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಡಿಫಾಲ್ಟ್ ಪೋರ್ಟನ್ನು ನಾವು ಸ್ಪೆಸಿಫೈ ಮಾಡಬೇಕಂತ ಏನಿಲ್ಲ, ಆದರೆ ಸ್ಪೆಷಲ್ ಪೋರ್ಟ್ ಇರುತ್ತಲ್ಲ ಆಗ ನಾವು ಸ್ಪೆಸಿಫೈ ಮಾಡಬೇಕು. ಹೇಗೆ ಅಂತ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ಗೆ ನನಗೆ FTPಯನ್ನು ಕ್ರ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತೀನಿ, ಆಗ ಏನು ಮಾಡಬೇಕು ನಾನು ಪೋರ್ಟನ್ನು ಸ್ಪೆಸಿಫೈ ಮಾಡಬೇಕು. ಯಾವಾಗ ಅಂದರೆ ಅದು ಡಿಫಾಲ್ಟ್ ಪೋರ್ಟಲ್ಲಿ ಇಲ್ಲ ಅಂದರೆ FTPದು ಡಿಫಾಲ್ಟ್ ಪೋರ್ಟ್ ಯಾವುದಂದರೆ 21. ಈಗ FTP ಸರ್ವೀಸು ಪೋರ್ಟ್ 21 ರನ್ ಆಗ್ತಾ ಇಲ್ಲ ಅಂದರೆ ಅಥವಾ ಇದು ಬೇರೆ ಪೋರ್ಟಲ್ಲಿ ರನ್ ಆಗ್ತಿದೆ,
ಫಾರ್ ಎಕ್ಸಾಂಪಲ್ಗೆ ಎಫ್ ಟಿ ಪಿ ಅನ್ನೋದು 444 ಪೋರ್ಟಲ್ಲಿ ರನ್ ಆಗ್ತದೆ. ಆವಾಗ ನಾವೇನು ಮಾಡಬೇಕು, ಈ ಫ್ಲ್ಯಾಗನ್ನು ಕೊಟ್ಟು ಹೈಫನ್ ಎಸ್ ಫ್ಲ್ಯಾಗನ್ನು ಕೊಟ್ಟು ಏನು ಮಾಡಬೇಕು, ಪೋರ್ಟನ್ನು ಸ್ಪೆಸಿಫೈ ಮಾಡಬೇಕು. ಸಪೋಸ್ ಅದು ಪೋರ್ಟ್ 21 ರನ್ ಆಗ್ತಿದ್ರೆ ಎಫ್ ಟಿ ಪಿ, ನಾವು ಹೈಫನ್ ಎಸ್ ಅಂತ ಕೊಡಬೇಕಂತ ಏನಿಲ್ಲ. ಓಕೆ, ಇದು ಪೋರ್ಟ್ ಬಗ್ಗೆ. ನೆಕ್ಸ್ಟ್ ಹೈಫನ್ ಎಲ್, ಸ್ಮಾಲ್ ಲೆಟರ್ ಎಲ್, ಇದು ಏನು ಮಾಡುತ್ತೆ ಅಂದರೆ ನಾವು ಇಲ್ಲಿ ಸಿಂಗಲ್ ಯೂಸರ್ ನೇಮನ್ನು ಕೊಡ್ಬೋದು. ಕ್ಯಾಪಿಟಲ್ ಎಲ್ ಕೊಟ್ಟರೆ ಏನು ಮಾಡುತ್ತೆ, ನಾವು ವರ್ಡ್ ಲಿಸ್ಟನ್ನು ಕೊಡ್ಬೋದು. ಯೂಸರ್ ನೇಮ್ ಇದೆ, ವರ್ಡ್ ಲಿಸ್ಟ್ ಇದೆ ಅಲ್ಲ, ಅದನ್ನು ಕೊಡ್ಬೋದು. ಸ್ಮಾಲ್ ಲೆಟರ್ ಎಲ್ಲನ್ನು ಯೂಸ್ ಮಾಡೋದು ಯಾವಾಗ, ಸಿಂಗಲ್ ಯೂಸರ್ ನೇಮನ್ನು ಕೊಡಲಿಕ್ಕೆ. ಕ್ಯಾಪಿಟಲ್ ಲೆಟರ್ ಎಲ್ಲನ್ನು ಯೂಸ್ ಮಾಡೋದು ವರ್ಡ್ ಲಿಸ್ಟನ್ನು ಕೊಡುವಾಗ. ಓಕೆ, ಅದೇ ರೀತಿ ಈ ಪಾಸ್ವರ್ಡನ್ನು ಕೊಡುವಾಗಲೂ ಸ್ಮಾಲ್ ಲೆಟರ್ ಪಿಯನ್ನು ಯೂಸ್ ಮಾಡುವುದು ಸಿಂಗಲ್ ಪಾಸ್ವರ್ಡ್ ಕೊಡುವಾಗ, ಮತ್ತು ಕ್ಯಾಪಿಟಲ್ ಲೆಟರ್ ಪಿಯನ್ನು ಯೂಸ್ ಮಾಡುವಂಥದ್ದು ಪಾಸ್ವರ್ಡ್ದು ವರ್ಡ್ ಲಿಸ್ಟ್ ಇದೆಲ್ಲ ಅದನ್ನು ಕೊಡುವಾಗ. ಓಕೆ, ನೆಕ್ಸ್ಟ್ ಮೈನಸ್ ಓ ಅನ್ನೋದು ಔಟ್ಪುಟ್ ನಮಗೆ ಏನು ರಿಸಲ್ಟ್ ಬಂದಿರುತ್ತೆ ಅದನ್ನು ಒಂದು ಫೈಲಲ್ಲಿ ಸ್ಟೋರ್ ಮಾಡುತ್ತೆ. ಮೈನಸ್ ಓ ಕೊಟ್ಟು ನಂತರ ಫೈಲಿದು ನೇಮ್ ಕೊಡಬೇಕು. ಓಕೆ, ಇದು ಮೈನಸ್ ಬಿ ನೋಡ್ಬೋದು, ಫಾರ್ಮೆಟ್ ಯಾವ ಫಾರ್ಮೆಟಲ್ಲಿ ನಾವು ಔಟ್ಪುಟ್ ಫೈಲ್ ಇದೆಯಲ್ಲ ಅದನ್ನು ಯಾವ ಫಾರ್ಮೆಟಲ್ಲಿ ಸ್ಟೋರ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ. ಇಷ್ಟು ಮೈನಸ್ ಟಿ ಅನ್ನೋದು ನಾವೇನು ಮಾಡ್ಬೋದು, ಎಟ್ ಎ ಟೈಮ್ ಒಂದಕ್ಕಿಂತ ಹೆಚ್ಚು ಬ್ರೂಟ್ ಫೋರ್ಸನ್ನು ಮಾಡ್ಬೋದು ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು. ಈ ಟಿ ಫ್ಲ್ಯಾಗ್ ಇದೆಯಲ್ಲ, ಇದು ರೆಪ್ರೆಸೆಂಟ್ ಮಾಡುತ್ತೆ ಥ್ರೆಡ್ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ ಒಂದೇ ಟೈಮಿಗೆ ನಾವು ಪ್ಯಾರಲ್ ಆಗಿ ಬ್ರೂಟ್ ಫೋರ್ಸನ್ನು ಮಾಡ್ಬೋದು. ಎಟ್ ಎ ಟೈಮ್ ನಮಗೆ ಈಗ ಫೋರು ರಿಕ್ವೆಸ್ಟನ್ನು ಕಳಿಸ್ಬೇಕಂದ್ರೆ ಮೈನಸ್ ಟಿ ಅನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದು, ಪ್ಯಾರಲ್ ಆಗಿ ಇದನ್ನು ಮೈನಸ್ ಟಿ ಫ್ಲ್ಯಾಗನ್ನು ಯೂಸ್ ಮಾಡಿ ಇದನ್ನು ಮಾಡ್ಬೋದು. ಮೈನಸ್ ಟಿ ಮತ್ತು ಎಷ್ಟು ಥ್ರೆಡ್ ಬೇಕಂತ ಇಲ್ಲಿ ಬರಿಬಹುದು. ಓಕೆ, ಡಿಫಾಲ್ಟಾಗಿ 16 ಇದೆ ನೋಡ್ಬೋದು ಇಲ್ಲಿ. ಡಿಫಾಲ್ಟ್ ನಾವು ಕೊಟ್ಟಿಲ್ಲ ಅಂದರೆ, ಮೈನಸ್ ಟಿ ಫ್ಲ್ಯಾಗ್ ಕೊಟ್ಟಿಲ್ಲ ಅಂದರೆ ಇದೇನಾಗುತ್ತೆ, 16 ಅಟೆಂಪ್ಟನ್ನು ಮಾಡುತ್ತೆ ಒಂದು ಟೈಮಲ್ಲಿ ನೋಡ್ಬೋದು, ಪ್ಯಾರಲಲ್ ಪರ್ ಟಾರ್ಗೆಟ್ ಅಂತ. ಓಕೆ, ಇದು ಯಾಕೆ ಯೂಸ್ ಮಾಡೋದಂದರೆ ನಮ್ಮ ಬ್ರೂಟ್ ಫೋರ್ಸ್ ಏನಿದೆ ಅದು ಸ್ಪೀಡ್ ಆಗಿ ಆಗಲಿಕ್ಕೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಮೈನಸ್ ಅಥವಾ ಹೈಫನ್ 4 ಅಂತ ಇದೆ, ಇದನ್ನು IPv4ಗೆ ಯೂಸ್ ಮಾಡ್ಬೋದು. ಹೈಫನ್ 6 ಅಂತ ಇದೆ, ಇದನ್ನು IPv6 ಅಡ್ರೆಸ್ಗೆ ಯೂಸ್ ಮಾಡ್ಬೋದು. ನಾವು ಇದನ್ನು ಯೂಸ್ ಮಾಡೋದೇನು ಇರ್ಬೋದು, ನಮಗೆ ಯಾವಾಗಲೂ ಸಿಗುವಂಥದ್ದು IPv4 ಅಡ್ರೆಸ್ಸು, ಅದರಿಂದ IPv4ಅನ್ನು ಸ್ಪೆಸಿಫೈ ಮಾಡೋದೇ ಇರ್ಬೋದು. ಈ ಫ್ಲ್ಯಾಗನ್ನು ಯೂಸ್ ಮಾಡೋದೇ ನಾವು ಡೈರೆಕ್ಟಾಗಿ IPv4ಅನ್ನು ಕೊಡ್ಬೋದು. ಇಲ್ಲಿ ನೋಡ್ಬೋದು ಡಿಫಾಲ್ಟ್ ಅಂತ ಇದೆ, ನಾವೀಗ ಕೊಟ್ಟದು ಯಾವುದಕ್ಕೆ ಹೋಗುತ್ತೆ, IPv4 ಆಗಿ ಕನ್ಸಿಡರ್ ಆಗುತ್ತೆ. ಸಪೋಸ್ ನಮ್ಮ ಹತ್ರ IPv6 ಅಡ್ರೆಸ್ ಇದ್ದರೆ ನಾವೇನು ಮಾಡಬೇಕು, -6 ಸ್ಪೆಸಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ -v ವರ್ಬೋಸ್ ಅಂದರೆ ಡೀಟೇಲ್ಡ್ ಆಗಿ ಔಟ್ಪುಟನ್ನು ಪ್ರಿಂಟ್ ಮಾಡುತ್ತೆ. ಅದೇ ಅಲ್ಲಿನೇ ಇನ್ನೊಂದು ಫ್ಲ್ಯಾಗ್ ಇದೆ, ಅದೇ ವರ್ಬೋಸ್ ಅಲ್ಲಿನೇ -V ಅಂತ ಅಥವಾ -V ಅಂತ ಫ್ಲ್ಯಾಗ್ ಇದೆ. ಇದನ್ನು ಯೂಸ್ ಮಾಡಿದರೆ ನಮಗೆ ಏನಾಗುತ್ತೆ ಅಂದರೆ ಎವ್ರಿ ಅಟೆಂಪ್ಟ್ ಇದೆಯಲ್ಲ, ಎವ್ರಿ ಪಾಸ್ವರ್ಡ್ ಮತ್ತು ಲಾಗಿನ್ ಇದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಟೆಂಪ್ಟ್ ಆಗುತ್ತಲ್ಲ ಅದೆಲ್ಲವನ್ನು ತೋರಿಸ್ತಾ ಹೋಗುತ್ತೆ. ಯಾವ ಪಾಸ್ವರ್ಡನ್ನು ಈಗ ಯೂಸ್ ಮಾಡಿದೆ ಹೈಡ್ರಾ ಲಾಗಿನ್ ಆಗಲಿಕ್ಕೆ, ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಅದೆಲ್ಲವನ್ನು ತೋರಿಸುತ್ತೆ. ಇದೆಲ್ಲ ನಾವು ನೋಡೋಣ ಮತ್ತು ಪ್ರಾಕ್ಟಿಕಲಲ್ಲಿ. ಇದಿಷ್ಟು ಹೈಡ್ರಾದ ಬಗ್ಗೆ, ಸಮ್ ಫ್ಲ್ಯಾಗ್ನ ಬಗ್ಗೆ ಇರುವಂತಹ ಮಾಹಿತಿ. ನಾನು ಈ ಹೈಡ್ರಾನ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ನಿಮಗೆ ಒಂದು ಮಷೀನನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ಟ್ರೇ ಹಾಕ್ಮೆಯಲ್ಲಿರುವಂತಹ ಹೈಡ್ರಾ ಮಷೀನು, ಅದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಕೂಡ ಇಲ್ಲಿ ಲಾಗಿನ್ ಆಗಿ ಅಥವಾ ಲಾಗಿನ್ ನೀವು ಅಕೌಂಟ್ ಇಲ್ಲ ಅಂದರೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ, ಫ್ರೀ ಆಗಿರುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಿ ನೀವು ಕೂಡ ಇದನ್ನು ಈ ಮಷೀನನ್ನು ಸ್ಪಿನ್ ಮಾಡ್ಬೋದು. ಸೊ ನಾ IP ಅಡ್ರೆಸ್ಸನ್ನು ತೊಗೊಂಡಿದ್ದೀನಿ. IP ಅಡ್ರೆಸ್ ಇಕ್ವಲ್ ಟು ಇದು IP ಅಡ್ರೆಸ್ ಆ ಮಷೀನ್ ಇದು.
ಅಪ್ಪಾಗಿದೆ ಅಂತ ನೋಡ್ತೀನಿ, ಪಿಂಗ್ ಮಾಡಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ಗೆ ನಾವೀಗ ಎಫ್ ಟಿ ಪಿಯನ್ನು ಕ್ರ್ಯಾಕ್ ಮಾಡಬೇಕಾದ್ರೆ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸಿಂಟೆಕ್ಸ್ ಏನಂತ ಹೇಳ್ತೀನಿ. ಮೊದಲಿಗೆ ಹೈಡ್ರಾ ಅಂತ ಕೊಟ್ಟು, ನೆಕ್ಸ್ಟ್ ಮೊದಲೇ ಹೈಡ್ರಾ, ನೆಕ್ಸ್ಟ್ ಆದ ನಂತರ ಏನು ಮಾಡಬೇಕು, ಯೂಸರ್ ನೇಮ್ ಇದು ಏನು ಕೊಡಬೇಕು, ಹೆಸರು. ನಾನು ಆವಾಗಲೇ ಫ್ಲ್ಯಾಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದೆ, ಮೈನಸ್ ಸ್ಮಾಲ್ ಎಲ್ ಅಥವಾ ಹೈಫನ್ ಸ್ಮಾಲ್ ಎಲ್ ಅನ್ನೋದು ಸಿಂಗಲ್ ಯೂಸರ್ ನೇಮನ್ನು ಇಲ್ಲಿ ಕೊಡಬೇಕು ನಾವು. ಫಾರ್ ಎಕ್ಸಾಂಪಲ್ಗೆ ಯೂಸರ್ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಮೈನಸ್ ಪಿ ಅಂತ ಕೊಡ್ತೀನಿ, ಕ್ಯಾಪಿಟಲ್ ಪಿ. ಈ ಕ್ಯಾಪಿಟಲ್ ಪಿ ಇ ಅನ್ನೋದು ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಇಲ್ಲಿ ನಾವು ಏನನ್ನು ಕೊಡಬೇಕಂತ, ಇಲ್ಲಿ ಪಾಸ್ವರ್ಡ್ ಇದು ವರ್ಡ್ ಲಿಸ್ಟನ್ನು ಕೊಡಬೇಕಂತ. ಈಗ ಇಲ್ಲಿ ವರ್ಡ್ ಲಿಸ್ಟನ್ನು ಕೊಡ್ತೀನಿ, ರಾಕೆಟ್ ಡಾಟ್ ಟಿ ಎಕ್ಸ್ಟೆಂಟ್, ಇದು ಫುಲ್ ಪಾತನ್ನು ಕೊಟ್ಟಿದ್ದೀನಿ ವರ್ಡ್ ಲಿಸ್ಟ್ ಇದು, ಸಾರಿ. ಇದಾದ ನಂತರ ಏನು ಮಾಡಬೇಕಂದ್ರೆ ಐ ಪಿ ಅಡ್ರೆಸ್ಸನ್ನು ಕೊಡಬೇಕು. ಅದಾದ ನಂತರ ನಾನು ಆಗಲೇ ಹೇಳಿದೆ, ಐ ಪಿ ವಿ ಫೋರ್ ಇದ್ದರೆ ನಾವು ಮೈನಸ್ ವಿ ಫೋರ್ ಫ್ಲ್ಯಾಗನ್ನು ಯೂಸ್ ಮಾಡ್ಬೋದು, ಯೂಸ್ ಮಾಡದೇನೆ ಇರ್ಬೋದು, ಯಾಕಂದರೆ ಇದು ಡಿಫಾಲ್ಟಾಗಿ ಐ ಪಿ ವಿ ಫೋರ್ ಆಗಿರುತ್ತೆ. ನಾನೀಗ ಐ ಪಿ ವಿ ಸಿಕ್ಸ್ ಅಡ್ರೆಸ್ ಇಲ್ಲಿ ಕೊಟ್ಟರೆ ಯಾವುದೇ ಫ್ಲ್ಯಾಗ್ ಕೊಡದೆ ಅದು ಯಾವ ತಗೊಳ್ಳುತ್ತೆ, ಯಾವುದಾಗಿ ಐ ಪಿ ವಿ ಫೋರ್ ಆಗಿಯೇ ತಗೊಳ್ಳುತ್ತೆ. ಆದರೆ ಅಲ್ಲಿ ಏನು ಬರುತ್ತೆ, ಎರರ್ ಬರುತ್ತೆ. ಸೊ ಇದು ಐ ಪಿ ವಿ ಸಿಕ್ಸ್ ಆಗಿರೋ, ಅದು ಐ ಪಿ ವಿ ಸಿಕ್ಸ್ ಆಗಿರೋದ್ರಿಂದ ಆವಾಗ ನಾವು ಏನು ಮಾಡಬೇಕು, ಮೈನಸ್ ಸಿಕ್ಸನ್ನು ಕೊಡಬೇಕು, ಫ್ಲ್ಯಾಗನ್ನು ಕೊಡಬೇಕು. ಇದಾದ ನಂತರ ಏನು ಮಾಡಬೇಕಂದ್ರೆ ನೆಕ್ಸ್ಟು ಯಾವ ಪ್ರೋಟೋಕಾಲನ್ನು ನಾವು ಬ್ರೂಟ್ ಫೋರ್ಸ್ ಮಾಡ್ತಿದ್ದೀವಿ ಅಂತ. ಈಗ ಎಫ್ ಟಿ ಪಿಯನ್ನು ಬ್ರೂಟ್ ಫೋರ್ಸ್ ಮಾಡ್ತಿದ್ದೀವಿ ಅಂದರೆ ಎಫ್ ಟಿ ಪಿ ಅಂತ ಕೊಡಬೇಕು. ಈ ರೀತಿ ಕೊಡ್ಬೋದು. ನೆಕ್ಸ್ಟ್ ಎಫ್ ಟಿ ಪಿ ಡಿಫಾಲ್ಟ್ ಪೋರ್ಟಲ್ಲಿ ರನ್ ಆಗ್ತಿಲ್ಲ ಅಂದರೆ ಮೈನಸ್ ಎಸ್ ಕೊಟ್ಟು ಯಾವ ಪೋರ್ಟ್ ಅಂತ ಅಲ್ಲಿ ಸ್ಪೆಸಿಫೈ ಮಾಡ್ಬೋದು. ಈ ರೀತಿಯೂ ಒಂದು ಸಿಂಟೆಕ್ಸ್. ನೆಕ್ಸ್ಟ್ ಇನ್ನೊಂದು ಸಿಂಟೆಕ್ಸ್ ಅಂದರೆ ಎಫ್ ಟಿ ಪಿಯನ್ನು ಇಲ್ಲಿ ಇನ್ನೂ ಬರಿಬೋದು, ಎಫ್ ಟಿ ಪಿ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್, ಈ ರೀತಿಯೂ ಕೊಡ್ಬೋದು. ಓಕೆ, ಈ ರೀತಿ ಕೊಟ್ಟರು ನಡೆಯುತ್ತೆ, ಮೊದಲಿನ ರೀತಿ ಕೊಟ್ಟರು ಇದು ಬ್ರೂಟ್ ಫೋರ್ಸ್ ಮಾಡುತ್ತೆ. ಓಕೆ, ಈ ಎರಡು ರೀತಿಯಾಗಿ ನಾವೇನು ಮಾಡ್ಬೋದು, ಎಫ್ ಟಿ ಪಿ ಅನ್ನು ಬ್ರೂಟ್ ಫೋರ್ಸ್ ಮಾಡ್ಬೋದು. ಸೊ ಇಲ್ಲಿ ಎಫ್ ಟಿ ಪಿ ಬಗ್ಗೆ ಇಲ್ಲ, ನಾವು ನೆಕ್ಸ್ಟ್ ನೋಡೋದು ಇಲ್ಲೊಂದು ವೆಬ್ಸೈಟ್ ಇದೆ, ವೆಬ್ಸೈಟನ್ನು ಬ್ರೂಟ್ ಫೋರ್ಸ್ ಮಾಡಿ ನೋಡೋಣ. ಓಕೆ, ಇಲ್ಲಿ ಲಾಗಿನ್ ಪೇಜ್ ಇದೆ, ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇದೆ. ಡಿಫಾಲ್ಟ್ ನಾವು ಏನು ಮಾಡ್ಬೋದು, ಅಡ್ಮಿನ್ ಮತ್ತು ಪಾಸ್ವರ್ಡ್ ಅಂತ ಕೊಡ್ಬೋದು, ಪಾಸ್ವರ್ಡ್. ಓಕೆ, ಎರರ್ ಮೆಸೇಜ್ ಏನು ಬಂದಿದೆ, ಯುವರ್ ನೇಮ್ ಆರ್ ಪಾಸ್ವರ್ಡ್ ಈಸ್ ಇನ್ಕರೆಕ್ಟ್ ಅಂತ ಇದೆ. ಸೊ ಸಪೋಸ್ ಇಲ್ಲಿ ನಮಗೆ ಲಾಗಿನ್ ಅಥವಾ ಸೈನ್ ಇನ್ ಇದ್ದರೆ ಏನು ಮಾಡ್ಬೋದು ಅಂದರೆ, ನಾವು ಸೈನ್ ಇನ್ ಆಗಿ ಯಾವುದೋ ಒಂದು ಅಕೌಂಟ್ ಒಂದು ಯೂಸರ್ ನೇಮಿಂದ ಸೈನ್ ಇನ್ ಆಗಿ ನೆಕ್ಸ್ಟ್ ಲಾಗಿನ್ ಆಗುವಾಗ ನಾವು ಇಲ್ಲೇನು ಮಾಡ್ಬೋದು, ನಮ್ಮ ಆ್ಯಕ್ಚುಯಲ್ ಸೈನ್ ಇನ್ ಮಾಡುವಾಗ ಯಾವ ಯೂಸರ್ ನೇಮನ್ನು ಯೂಸ್ ಮಾಡಿದ್ದೀವಿ ಅದನ್ನು ಯೂಸ್ ಮಾಡಿ, ಫಾರ್ ಎಕ್ಸಾಂಪಲ್ಗೆ ಅಡ್ಮಿನ್ ಅನ್ನೋದು ಯೂಸರ್ ನೇಮ್, ಕರೆಕ್ಟ್ ಯೂಸರ್ ನೇಮ್. ನೆಕ್ಸ್ಟ್ ಪಾಸ್ವರ್ಡನ್ನು ತಪ್ಪಾಗಿ ಕೊಟ್ಟು ಆಗ ಔಟ್ಪುಟ್ ಏನು ಬರುತ್ತೆ, ಇಲ್ಲಿ ಎರರ್ ಮೆಸೇಜ್ ಏನು ಬರುತ್ತೆ ಅಂತ ನೋಡ್ಬೋದು. ಸಪೋಸ್ ಈ ಎರರ್ ಮೆಸೇಜ್ ಏನಾಗಿದೆ ಅಂದರೆ ಈ ರೀತಿ ಬರ್ತಾ ಇಲ್ಲ, ಯುವರ್ ಯೂಸರ್ ನೇಮ್ ಅವರ್ ಪಾಸ್ವರ್ಡ್ ಇನ್ಕರೆಕ್ಟ್ ಅಂತ ಬರ್ತಾ ಇಲ್ಲ, ಯುವರ್ ಪಾಸ್ವರ್ಡ್ ಈಸ್ ಇನ್ಕರೆಕ್ಟ್ ಫಾರ್ ದಿ ಯೂಸರ್ ನೇಮ್ ಅಂತ ಬರ್ತಾ ಇದೆ. ಆಗ ಏನು ಮಾಡ್ಬೋದು ಅಂದರೆ, ನಾವು ಆ ಎರರ್ ಮೆಸೇಜನ್ನು ತಗೊಂಡು ಹೈಡ್ರಾದಲ್ಲಿ ನಾವೇನು ಮಾಡ್ಬೋದು, ಬ್ರೂಟ್ ಫೋರ್ಸನ್ನು ಮಾಡ್ಬೋದು, ಯೂಸರ್ ನೇಮ್ ಇದು ಬ್ರೂಟ್ ಫೋರ್ಸನ್ನು ಮಾಡ್ಬೋದು. ಯಾವಾಗ ಯೂಸರ್ ನೇಮ್ ಇದು ಬ್ರೂಟ್ ಫೋರ್ಸ್ ಮಾಡಲಿಕ್ಕಾಗುತ್ತೆ, ಎರರ್ ಮೆಸೇಜಲ್ಲಿ ಏನಾದರೂ ಚೇಂಜಸ್ ಇದ್ದರೆ, ನಾವು ಕರೆಕ್ಟಾದ ಯೂಸರ್ ನೇಮ್ ಕೊಟ್ಟಾಗ ಮತ್ತು ರಾಂಗ್ ಪಾಸ್ವರ್ಡ್ ಕೊಟ್ಟಾಗ ಇಲ್ಲಿ ಎರರ್ ಮೆಸೇಜಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನಾವೇನು ಮಾಡ್ಬೋದು, ಯೂಸರ್ ನೇಮನ್ನು ಬ್ರೂಟ್ ಫೋರ್ಸ್ ಮಾಡ್ಬೋದು. ಅದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಿಂಟೆಕ್ಸ್ ಏನಂತ ನೋಡೋಣ, ಅದರ ಹೈಡ್ರಾ ಮತ್ತು
ಇಲ್ಲಿ ನಾವೀಗ ಯೂಸರ್ ನೇಮ್ ಅನ್ನು ಬ್ರೂಟ್ ಫೋರ್ಸ್ ಮಾಡ್ತಿದ್ವಿ. ಸೊ ಹೈಫನ್ ಕ್ಯಾಪಿಟಲ್ ಎಲ್ಲನ ಕೊಡಬೇಕು. ನೆಕ್ಸ್ಟ್ ವರ್ಡ್ ಲಿಸ್ಟ್ ಅನ್ನು ಕೊಡಬೇಕು. ಇಲ್ಲಿ ನಾನು ವರ್ಡ್ ಲಿಸ್ಟ್ ಅನ್ನು ರಾಕೆಟ್ ಡಾಟ್ ಟಿ ಎಕ್ಸ್ಟಿ ಅನ್ನು ಕೊಡ್ತಿದ್ದೀನಿ. ಸೊ ಇದಾದ ನಂತರ ಮೈನಸ್ ಪಿ ಸ್ಮಾಲ್ ಪಿ ಕೊಡ್ತಿದ್ದೀನಿ. ಕ್ಯಾಪಿಟಲ್ ಎರಡರಲ್ಲೂ ವರ್ಡ್ ಲಿಸ್ಟ್ ಕೊಡಲಿಕ್ಕೆ ಆಗೋದಿಲ್ಲ, ಒಂದೇ ಟೈಮಿಗೆ ಎರಡನ್ನು ಕೊಡಲಿಕ್ಕೆ ಆಗೋದಿಲ್ಲ, ಎರಡು ವರ್ಡ್ ಲಿಸ್ಟನ್ನು ಕೊಡಲಿಕ್ಕೆ ಆಗೋದಿಲ್ಲ. ಒಂದು ಹೆಸರು ಇರಬೇಕು, ನೆಕ್ಸ್ಟು ಪಾಸ್ವರ್ಡ್ ಇದು ವರ್ಡ್ ಲಿಸ್ಟ್ ಕೊಡ್ಬೋದು, ಅಥವಾ ಹೆಸರಿದು ವರ್ಡ್ ಲಿಸ್ಟ್ ಕೊಡ್ಬೋದು, ಲಾಗಿನ್ ಫಾರ್ಮ್ ಲಾಗಿನ್ ಇದು ವರ್ಡ್ ಲಿಸ್ಟ್ ಕೊಡ್ಬೋದು, ಮತ್ತು ಪಾಸ್ವರ್ಡ್ ಒಂದು ಸಿಂಗಲ್ ಪಾಸ್ವರ್ಡ್ ಕೊಡ್ಬೋದು. ಹಾಗೆ ಇಲ್ಲೂ ವರ್ಡ್ ಲಿಸ್ಟು, ನೆಕ್ಸ್ಟ್ ಇಲ್ಲೂ ವರ್ಡ್ ಲಿಸ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಪಾಸ್ವರ್ಡ್ ಅನ್ನೋದು ಒಂದು ರ್ಯಾಂಡಮ್ ಆಗಿ ಪಾಸ್ವರ್ಡ್ ಕೊಡ್ತೀನಿ ಟೆಸ್ಟ್ ಅಂತ. ಇದಾದ ನಂತರ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ನಾನು ಐ ಪಿ ಅಡ್ರೆಸ್ಸನ್ನು ಕೊಡ್ತೀನಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಸ್ವಲ್ಪ ಟ್ರಿಕ್ ಇದೆ ನೋಡ್ಬೋದು. ಇಲ್ಲಿ ಯಾವ ಫಾರ್ಮನ್ನು ಯೂಸ್ ಮಾಡ್ತಿದೆ ಅಂತ ನೋಡಬೇಕು ನಾವು. ಇದು ಹೆಚ್ ಟಿ ಪಿ ಗೆಟ್ ಮೆಥಡನ್ನು ಯೂಸ್ ಮಾಡ್ತಿದ್ಯಾ, ಹೆಚ್ ಟಿ ಪಿ ಪೋಸ್ಟ್ ಮೆಥಡನ್ನು ಯೂಸ್ ಮಾಡ್ತಿದ್ಯಾ ಅಂತ ನೋಡಬೇಕು ಯಾವುದನ್ನು. ಒಂದು ಡಿಟರ್ಮೈನ್ ಮಾಡ್ಬೋದು ನಾವು ಹೇಗೆ, ಇಲ್ಲಿ ನೋಡ್ಬೋದು. ಸಪೋಸ್ ಇಲ್ಲಿ ಏನಾದರೂ ಸ್ಲ್ಯಾಶ್ ಲಾಗಿನ್ ಆದ ನಂತರ ಯೂಸರ್ ಈಕ್ವಲ್ ಟು ನಾವೇನು ಬರೆದಿದ್ದೀವಿ ಇಲ್ಲಿ ಯೂಸರ್ ನೇಮ್ ಏನು ಕೊಟ್ಟಿದ್ದೀವಿ ಅದನ್ನೇ ಇಲ್ಲಿ ತೋರಿಸ್ತಿದೆ ಅಂದರೆ, ಅಥವಾ ಆ್ಯಂಡ್ ಪಾಸ್ ಈಕ್ವಲ್ ಟು 1 2 3 ಈ ರೀತಿ ತೋರಿಸ್ತಿದೆ ಅಂದರೆ ಅಲ್ಲ ಇಲ್ಲಿ ಯಾವುದು ಬೇಕಾದರೂ ಇರ್ಬೋದು. ಇಲ್ಲಿ ಯೂಸರ್ ಅಂತ ನಾನೀಗ ಎಕ್ಸಾಂಪಲ್ಗೆ ಕೊಟ್ಟಿರುವಂಥದ್ದು, ಮತ್ತು ಇಲ್ಲಿ ಪಾಸ್ ಇದೆಯಲ್ಲ ಇದನ್ನು ಎಕ್ಸಾಂಪಲ್ಗೆ ಕೊಟ್ಟಿರುವಂಥದ್ದು. ಅಂದರೆ ಇಲ್ಲೇ ಏನು ನಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟಿದ್ದೇವಲ್ಲ ಅಲ್ಲಿ ಅದು ಇಲ್ಲಿ ಯು ಆರ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಅಂದರೆ ಅದು ಗೆಟ್ ಮೆಥಡನ್ನು ಯೂಸ್ ಮಾಡ್ತಿದೆ ಅಂತ. ಇಲ್ಲಿ ರಿಫ್ಲೆಕ್ಟ್ ಆಗ್ತಿಲ್ಲ, ಇಲ್ಲಿ ಏನು ಕಾಣಿಸ್ತಿಲ್ಲ ಅಂದರೆ ಅದು ಪೋಸ್ಟ್ ಮೆಥಡನ್ನು ಯೂಸ್ ಮಾಡ್ತಿದೆ ಅಂತ. ಇದು ಒಂದು ರೀತಿಯಾಗಿ ರಫ್ ಆಗಿ ಡಿಟರ್ಮೈನ್ ಮಾಡ್ಬೋದು. ಕರೆಕ್ಟಾಗಿ ನಮ್ಗೆ ಗೊತ್ತಾಗಬೇಕಂದ್ರೆ ನಾವೇನು ಮಾಡಬೇಕು, ಇನ್ಸ್ಪೆಕ್ಟ್ ಎಲಿಮೆಂಟಿಗೆ ಹೋಗಬೇಕು. ಇಲ್ಲಿ ಎಲ್ಲ ಬರ್ಪ್ ಸೂಟ್ ಇದೆಲ್ಲ ಅದನ್ನು ಯೂಸ್ ಮಾಡ್ಬೋದು, ಅದನ್ನು ಯೂಸ್ ಮಾಡಿ ಹೇಳ್ಕೊಡ್ತೀನಿ ನಾನು. ಮೊದಲಿಗೆ ಇಲ್ಲಿ ಯೂಸರ್ ನೇಮ್ ಕೊಡ್ತೀನಿ, ಅಡ್ಮಿನ್ ಮತ್ತು ಅಡ್ಮಿನ್ ಅಂತ ಕೊಡ್ತೀನಿ. ಲಾಗಿನ್ ಆಗ್ತೀನಿ. ನೆಕ್ಸ್ಟ್ ಇಲ್ಲಿ ನೆಟ್ವರ್ಕ್ ಟ್ಯಾಗ್ಗೆ ಹೋಗಬೇಕು. ನೆಟ್ವರ್ಕ್ ಟ್ಯಾಗ್ಗೆ ಹೋದ್ಮೇಲೆ ಫಸ್ಟ್ ಇರುತ್ತಲ್ಲ, ಫಸ್ಟಲ್ಲಿರುವಂತಹ ಸ್ಲಾಟನ್ನು ಓಪನ್ ಮಾಡ್ಕೋಬೇಕು. ಅದಕ್ಕೆ ಕ್ಲಿಕ್ ಕೊಟ್ಟರೆ ಇಲ್ಲಿ ಸೈಡಲ್ಲಿ ಅದರ ಎಲ್ಲ ಓಪನ್ ಆಗುತ್ತೆ, ಅದರ ಡೀಟೇಲ್ಡಾಗಿ ವಿವನ್ನು ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರಿಕ್ವೆಸ್ಟನ್ನು ಮಾಡಿದೆ ಅಂತ. ಇಲ್ಲಿ ನೋಡ್ಬೋದು ಪೋಸ್ಟ್ ಅಂತ ಇದೆ, ಇದು ಪೋಸ್ಟ್ ರಿಕ್ವೆಸ್ಟನ್ನು ಮಾಡಿದೆ. ಹೆಡರಲ್ಲಿ ನೋಡ್ಬೋದು, ಹೆಡರಲ್ಲಿ ಇದು ಪೋಸ್ಟ್ ರಿಕ್ವೆಸ್ಟನ್ನು ಮಾಡಿದೆ. ಇಲ್ಲಿಗೆ HTTP 10.10.63.198 / ಲಾಗಿನ್ಗೆ ಪೋಸ್ಟ್ ರಿಕ್ವೆಸ್ಟನ್ನು ಕೊಟ್ಟಿದೆ. ಸೊ ಇದ್ಯಾವ ಫಾರ್ಮಲ್ಲಿದೆ, ಪೋಸ್ಟ್ ಫಾರ್ಮಲ್ಲಿದೆ. ಸೊ ನಾವಿಲ್ಲಿ ಏನು ಕೊಡಬೇಕು, HTTP - ಫಾರ್ಮ್ ಪೋಸ್ಟ್, ಇದು ಪೋಸ್ಟ್ ರಿಕ್ವೆಸ್ಟನ್ನು ಕೊಡ್ತಾ ಇದೆ. ಸೊ ಈ ರೀತಿಯಾಗಿ ಕೊಡ್ಬೋದು, ಅಥವಾ ಏನು ಮಾಡ್ಬೋದು ಫಾರ್ಮ್ ಪೋಸ್ಟ್ ಅಥವಾ ಪೋಸ್ಟ್ ಫಾರ್ಮ್, ಈ ಎರಡು ರೀತಿಯಲ್ಲಿ ಕೊಡ್ಬೋದು. ಓಕೆ, ನೆಕ್ಸ್ಟ್ ಯೂಸರ್ ನೇಮ್ಗೆ ಏನು ಅದರ ಹೆಸರಿದೆ ಅಂತ. ಸೊ ಇಲ್ಲಿ ರಿಕ್ವೆಸ್ಟಿಗೆ ಹೋದರೆ ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡು ಅಡ್ಮಿನ್ ಅಂತ ತೋರಿಸ್ತಿದೆ. ಇಲ್ಲಿ ಯೂಸರ್ ನೇಮ್ ಯೂಸರ್ ನೇಮ್ ಅಂತಲೇ ಕೊಟ್ಟಿರಬೇಕು ಅಂತೇನಿಲ್ಲ, ಯೂಸರ್ ಅಂತಲೂ ಕೊಟ್ಟಿರ್ಬೋದು, ಲಾಗಿನ್ ಅಂತಲೂ ಇಲ್ಲಿರ್ಬೋದು. ಸೊ ಅದನ್ನು ನೋಡ್ಕೋಬೇಕು. ಮತ್ತು ಪಾಸ್ವರ್ಡಲ್ಲಿ ಪಾಸ್ವರ್ಡ್ ಅಂತಲೇ ಇರಬೇಕಂತೇನಿಲ್ಲ, ಪಾಸ್ ಅಂತಲೂ ಇರ್ಬೋದು. ಇಲ್ಲಿ ಇರುವಂಥದ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತಿದೆ. ಸೊ ಅದನ್ನೇ ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ಡಬಲ್ ಕೊಟೇಶನ್ ಮಾರ್ಕ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಲಾಗಿನ್ ಯು ಆರ್ ಐಯನ್ನು ಕೊಡಬೇಕು. ಲಾಗಿನ್ ಯು ಆರ್ ಐ ಯಾವುದಂದರೆ ನಮ್ಮದು ಐ ಪಿ ಅಡ್ರೆಸ್ ಆದಮೇಲೆ ಅದರ ನಂತರ ಸ್ಲ್ಯಾಶ್ ಕೊಟ್ಟು ಎಷ್ಟಿದೆ, ಎಷ್ಟು ಉದ್ದಕ್ಕೆ ಬಂದಿದೆ ಈಗ ಲಾಗಿನ್ ಫಾರ್ಮನ್ನು ಓಪನ್ ಮಾಡುವಾಗ, ಅದನ್ನು ನಾವು ಅಲ್ಲಿ ಲಾಗಿನ್ ಯು ಆರ್ ಐಯಲ್ಲಿ ಕೊಡಬೇಕು.
ಸೊ ಇಲ್ಲಿರುವಂಥದ್ದು ಕೇವಲ ಸ್ಲ್ಯಾಶ್ ಲಾಗಿನ್ ಅಂತ ಇದೆ. ಮೇ ಬಿ ಈಗಿರ್ಬೋದು ಲಾಗ್ ಸ್ಲ್ಯಾಶ್ ಲಾಗಿನ್ ಅಂತ ಇರ್ಬೋದು. ಆಗ ನಾವೇನು ಮಾಡಬೇಕು, ಸ್ಲ್ಯಾಶ್ ಲಾಗಿನ್ ಇಷ್ಟನ್ನು ಕೂಡ ಲಾಗಿನ್ ಯು ಆರ್ ಐ ಅಂತ ಇದೆಯಲ್ಲ ಇಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿರುವಂಥದ್ದು ಕೇವಲ ಸ್ಲ್ಯಾಶ್ ಲಾಗಿನ್ ಆಗಿರೋದ್ರಿಂದ ಅಷ್ಟನ್ನೇ ಕೊಡಬೇಕು. ಸ್ಲ್ಯಾಶ್ ಲಾಗಿನ್, ನೆಕ್ಸ್ಟ್ ಕೋಲನ್ ಕೊಡಬೇಕು. ಕೋಲನ್ ಆದ ನಂತರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಡಬೇಕು. ಅಲ್ಲಿರುವಂಥ ಪ್ಲೇಸ್ ಹೋಲ್ಡರ್ ಯಾವುದು, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಇದೆ. ಯೂಸರ್ ನೇಮ್ ಈಕ್ವಲ್ ಟು, ಈಗ ಎಲ್ಲಿಂದ ಲೋಡ್ ಆಗಬೇಕು, ಈಗ ಇಲ್ಲಿ ಏನು ಕೊಡಬೇಕನ್ನೋದು ಟ್ರಿಕ್ಕು. ಇಲ್ಲಿ ಏನು ಕೊಡಬೇಕಂದ್ರೆ ಇಲ್ಲಿಂದ ಲೋಡ್ ಆಗಬೇಕು ಯಾವುದು, ನಮ್ಮ ಯೂಸರ್ ನೇಮ್. ಸೊ ಇದಕ್ಕೆ ಹೈಡ್ರಾದಲ್ಲಿ ಸಿಂಟೆಕ್ಸ್ ಇದೆ ಅಂದರೆ ಶಿಫ್ಟ್ ಸಿಕ್ಸನ್ನು ಒತ್ತಿದ್ರೆ ಈ ಥರದೊಂದು ಸಿಂಬಲ್ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟು ಯೂಸರ್ ಅಂತ ಕೊಟ್ಟರೆ ಅದರ ನಂತರ ಶಿಫ್ಟ್ ಸಿಕ್ಸ್ ಒತ್ತಬೇಕು. ಈ ಇಷ್ಟನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ ಈ ಯೂಸರ್ ನೇಮನ್ನು ಇಲ್ಲಿಂದ ಲೋಡ್ ಮಾಡಿಕೊಳ್ಳುತ್ತೆ. ನಾವು ಮೊದಲೇ ಕೊಟ್ಟಿದ್ದೀವಲ್ಲ ಅಲ್ಲಿಂದ ಏನು ಮಾಡುತ್ತೆ, ಈ ಯೂಸರ್ ನೇಮನ್ನು ಇಲ್ಲಿಗೆ ಲೋಡ್ ಮಾಡಿಕೊಳ್ಳುತ್ತೆ. ಇದಾದ ನಂತರ ಆ್ಯಂಡ್ ಕೊಡಬೇಕು. ಆ್ಯಂಡ್ ಕೊಟ್ಟು ನೆಕ್ಸ್ಟ್ ಪಾಸ್ವರ್ಡ್ ಇದೆಯಲ್ಲ, ಪಾಸ್ವರ್ಡನ್ನು ಕೊಡಬೇಕು. ಪಾಸ್ವರ್ಡ್ ಈಕ್ವಲ್ ಟು, ಪಾಸ್ವರ್ಡನ್ನು ನಾವಿಲ್ಲಿ ಸ್ಪೆಸಿಫೈ ಮಾಡಿದ್ದೀವಿ. ಸೊ ಇಲ್ಲಿಂದಲೇ ಲೋಡ್ ಮಾಡ್ಕೋಬೇಕು. ಸೊ ಯೂಸರ್ ಕೊಟ್ಟಿದ್ದೀವಲ್ಲ ಅದೇ ರೀತಿ ಪಾಸ್ವರ್ಡಿಗೂ ಕೂಡ ಇರುವಂಥದ್ದು ಪಾಸ್ ಅಂತ. ಇದೆಲ್ಲವೂ ಕ್ಯಾಪಿಟಲ್ ಲೆಟ್ರಲ್ಲಿ ಇರಬೇಕು, ಪಾಸ್ ಅನ್ನೋದು ಮತ್ತು ಯೂಸರ್ ಅನ್ನೋದು. ಸೊ ಇದಾದ ನಂತರ ಏನು ಮಾಡಬೇಕು ಅಂದರೆ ಎಫ್ ಅಂತ ಕೊಡಬೇಕು. ಎಫ್ ಅನ್ನೋದು ಏನಂದರೆ ಸಪೋಸ್ ನಾವು ಈಗ ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ HTTP ಪೋಸ್ಟ್ ಫಾರ್ಮಲ್ಲಿ, ಇಲ್ಲಿಗೆ ಲಾಗಿನ್ ಫಾರ್ಮಿಗೆ. ಸೊ ಇದೇನಾಗುತ್ತೆ ಅಂದರೆ ನಾನು ಆವಾಗಲೇ ಹೇಳ್ದಲ್ಲ ಇಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಅಂತ, ಇದು ಎರರ್ ಮೆಸೇಜ್ ನಮಗೆ ಬಂದಿರುವಂಥದ್ದು. ಇದನ್ನು ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಸೊ ಈ ಮೆಸೇಜ್ ಲಾಗಿನ್ ಫಾರ್ಮಲ್ಲಿ ಇಲ್ಲ ಅಂದರೆ ಅದು ಕರೆಕ್ಟಾಗಿದೆ ಅಂತ. ಸಪೋಸ್ ಈ ಮೆಸೇಜ್ ಲಾಗಿನ್ ಫಾರ್ಮಲ್ಲಿ ಇದೆ ಅಂದರೆ ಇದು ಏನಾಗಿದೆ, ನಾವು ಇದು ಯೂಸರ್ ನೇಮ್ ಇದೆ ಏನಿದೆ ಅದು ತಪ್ಪಾಗಿದೆ ಅಂತ. ನೆಕ್ಸ್ಟ್ ಏನು ಮಾಡುತ್ತೆ ಹೈಡ್ರ, ನೆಕ್ಸ್ಟ್ ಅಟೆಂಪ್ಟ್ ಮಾಡುತ್ತೆ. ಸಪೋಸ್ ಇಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೊಟ್ಟಿದ್ದೀವಿ, ಆವಾಗ ಲಾಗಿನ್ ನಮಗೆ ರಿಪ್ಲೈ ಬರುತ್ತಲ್ಲ, ರಿಪ್ಲೈಯಲ್ಲಿ ಆ ಪೇಜಲ್ಲಿ ಏನಿಲ್ಲ, ಈ ಮೆಸೇಜ್ ಇಲ್ಲ. ಸೊ ಆವಾಗೇನು ಮಾಡುತ್ತೆ ಇದು ಹೈಡ್ರ ಏನು ಮಾಡುತ್ತೆ, ಸೊ ಇದು ಕರೆಕ್ಟಾದ ಯೂಸರ್ ನೇಮ್ ಅಂತ ಕೊಡುತ್ತೆ. ಓಕೆ, ಇದು ಏನು ಮಾಡ್ಬೋದು, ಈ ರೀತಿ ನಾವೇನು ಮಾಡ್ಬೋದು, ಹೈಡ್ರಾವನ್ನು ಯೂಸ್ ಮಾಡಿ ಲಾಗಿನ್ ಫಾರ್ಮ್ ಇದು ಯೂಸರ್ ನೇಮನ್ನು ಎನ್ಯುಮರೇಷನ್ ಮಾಡುವಂಥ ಯೂಸರ್ ನೇಮನ್ನು ಪಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ನಾವು ಪಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಕರೆಕ್ಟಾದ ಯೂಸರ್ ನೇಮ್ ಕೊಟ್ಟರೆ ಏನು ಎರರ್ ಮೆಸೇಜ್ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ಕಲೆಕ್ಟ್ ಬಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಹೆಸರು ಕೊಟ್ಟಿದ್ದಾರೆ ಮಾಲಿ ಅಂತ, ಮಾಲಿಸ್ ವೆಬ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಹೈಡ್ರಾವನ್ನು ಯೂಸ್ ಮಾಡಿಕೊಂಡು ಯೂಸರ್ ನೇಮನ್ನು ಬ್ರೂಟ್ ಫೋರ್ಸ್ ಮಾಡಬೇಕಂತೇನಿಲ್ಲ. ಇಲ್ಲಿ ನೆಕ್ಸ್ಟ್ ಏನು ಮಾಡ್ಬೋದಂದರೆ ಕಂಟ್ರೋಲ್ ಸಿ ಕೊಟ್ಟು ನಾನು ಇದನ್ನು ಅಬೌಟ್ ಕೊಡ್ತೀನಿ. ನೆಕ್ಸ್ಟ್ ಪಾಸ್ವರ್ಡನ್ನು ನಾವೇನು ಮಾಡಬೇಕು, ಇದರ ಪಾಸ್ವರ್ಡನ್ನು ಕರೆಕ್ಟ್ ಮಾಡಬೇಕು. ಸೊ ಅದಕ್ಕೆ ಹೈಡ್ರಾ ಅಂತ ಕೊಟ್ಟು ನೆಕ್ಸ್ಟ್ ಮೈನಸ್ ಎಲ್ಲಿ ಯೂಸರ್ ನೇಮ್ ನಮ್ಗೆ ಗೊತ್ತಿದೆ ಏನಂತ, ಮಾಲಿ ಅಂತ. ಸೊ ಮಾಲಿ ಅಂತ ಕೊಡ್ತೀನಿ. ನೆಕ್ಸ್ಟ್ ಮೈನಸ್ ಪಿ, ಕ್ಯಾಪಿಟಲ್ ಪಿ ಫ್ಲ್ಯಾಗನ್ನು ಕೊಟ್ಟು ಇಲ್ಲಿ ಏನು ಮಾಡಬೇಕಂದ್ರೆ ವರ್ಡ್ ಲಿಸ್ಟನ್ನು ಕೊಡಬೇಕು, ಸ್ಲ್ಯಾಶ್ ಎಲ್ಲಿ ವರ್ಡ್ ಲಿಸ್ಟ್ ಇದೆ ಅಂತ. ಒಂದು ವರ್ಡ್ ಲಿಸ್ಟು ಸ್ಲ್ಯಾಶ್ ಓ ಪಿ ಟಿ, ವರ್ಡ್ ಲಿಸ್ಟು ರೊಕ್ಕಿ ಡಾಟ್ ಟಿ ಎಕ್ಸ್ ಟಿ, ಸ್ಲ್ಯಾಶ್ ಓ ಪಿ ಟಿ ಮತ್ತು ವರ್ಡ್ ಲಿಸ್ಟ್ ಡೈರೆಕ್ಟ್ರಿಯಲ್ಲಿ ನಂದು ರಾಕಿ ಡಾಟ್ ಟಿ ಎಕ್ಸ್ ಟಿ ಅಂತ ವರ್ಡ್ ಲಿಸ್ಟ್ ಫೈಲ್ ಇದೆ. ಸೊ ಅದನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದಾದ ನಂತರ ಐ ಪಿ ಅಡ್ರೆಸ್ಸನ್ನು ಕೊಡಬೇಕು. ಸೊ ಸಾರಿ,
ಐ ಪಿ ಅಡ್ರೆಸ್ ಆಗಲೇ ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಕೊಡ್ತೀನಿ, ಯಾಕಂದರೆ ನಾನು ಆವಾಗಲೇ ಐ ಪಿ ಅಡ್ರೆಸ್ಸನ್ನು ಕೊಟ್ಟಿದ್ದೀನಿ. ಐ ಪಿ ಈಕ್ವಲ್ ಟು ಒಂದು ಐ ಪಿ ಅಡ್ರೆಸ್ ಇತ್ತಲ್ಲ ಅದನ್ನು ಕೊಟ್ಟಿದ್ದೀನಿ. ಸೊ ಇದೇನು ಮಾಡುತ್ತೆ ಅಂದರೆ ಇಲ್ಲಿ ಡಾಲರ್ ಐ ಪಿ ಅಂತ ಕೊಟ್ಟಾಗ ಐ ಪಿ ಅಂತ ಇದೆಯಲ್ಲ, ಈ ಐ ಪಿ ಅಲ್ಲಿ ಯಾವ ಐ ಪಿ ಅಡ್ರೆಸ್ ಇದೆ ಅದನ್ನು ಇಲ್ಲಿಗೆ ಲೋಡ್ ಮಾಡಿಕೊಳ್ಳುತ್ತೆ. ಸೊ ಇದಾದ ನಂತರ ಫಾರ್ಮ್ ಯಾವುದು ಅಂತ ಗೊತ್ತಿದೆ ನಮಗೆ, ಎಚ್ ಟಿ ಪಿ ಪೋಸ್ಟ್ ಫಾರ್ಮ್ ಅಂತ. ಸೊ ಅದನ್ನು ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಇಲ್ಲಿ ಲಾಗಿನ್ ಯು ಆರ್ ಐಯನ್ನು ಕೊಡಬೇಕು. ನಾನು ಆವಾಗಲೇ ಕೊಟ್ಟಾಗೇನೆ ಯಾವುದಕ್ಕೆ ಯೂಸರ್ ನೇಮನ್ನು ಬ್ರೂಟ್ ಫೋರ್ಸ್ ಮಾಡಲಿಕ್ಕೆ ತೋರಿಸಿದಾನಲ್ಲ ಅದೇ ರೀತಿ ಸಿಂಟೆಕ್ಸು ಸ್ವಲ್ಪ ಚೇಂಜ್ ಆಗಿದೆ, ಅಂದರೆ ಮೈನಸ್ ಪಿ ಮತ್ತು ಮೈನಸ್ ಎಲ್ ಫ್ಲ್ಯಾಗ್ ಮತ್ತು ಅದರಲ್ಲಿರುವ ಯೂಸರ್ ನೇಮ್ ಮತ್ತು ವರ್ಡ್ ಲಿಸ್ಟ್ ಅನ್ನು ಚೇಂಜ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಏನು ಮಾಡೋದು, ಯೂಸರ್ ನೇಮನ್ನು ಕೊಡಬೇಕು. ಯೂಸರ್ ನೇಮ್ ಈಕ್ವಲ್ ಟು ಹೈಫನ್ ಯೂಸರ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಆ್ಯಂಡ್ ಪಾಸ್ವರ್ಡ್ ಈಕ್ವಲ್ ಟು ಪಾಸ್ ಅಂತ. ಸೊ ಇದೇನು ಮಾಡುತ್ತೆ, ಇಲ್ಲಿಂದ ಪಾಸ್ವರ್ಡನ್ನು ಏನು ಮಾಡೋದು ತಗೊಳ್ಳುತ್ತೆ. ಅದಾದ ನಂತರ ಕೋಲನ್ ಕೊಡ್ತೀನಿ, ಇನ್ಕರೆಕ್ಟ್ ಆದಂತಹ ಪೇಜಿದು ಮೆಸೇಜ್ ಏನಿದೆ ಅದನ್ನು ತಗೋತೀನಿ. ಯುವರ್ ಯೂಸರ್ ನೇಮ್ ಇಸ್ ಇನ್ಕರೆಕ್ಟ್ ಅಂತ ಇದೆ. ಸೊ ಇದು ನಮ್ಮ ಫೇಲ್ಯೂರ್ ಮೆಸೇಜು. ಸೊ ಇದು ಬಂದರೆ ಏನು ಮಾಡಬೇಕು, ಇಗ್ನೋರ್ ಮಾಡು. ಇದು ಬಂದಿಲ್ಲ ಅಂದರೆ ಪೇಜಲ್ಲಿ ಆವಾಗ ನನಗೆ ಕರೆಕ್ಟಾದ ಪಾಸ್ವರ್ಡ್ ಸಿಕ್ಕಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಮೈನಸ್ ವಿ ಫ್ಲ್ಯಾಗನ್ನು ಕೊಡ್ತೀನಿ, ಕ್ಯಾಪಿಟಲ್ ವಿ ಫ್ಲ್ಯಾಗನ್ನು ಕೊಡ್ತೀನಿ. ಸೊ ನಮಗೆ ಎವ್ರಿ ಅಟೆಂಪ್ಟ್ ಇದು ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಇದು ಅಟೆಂಪ್ಟ್ ಏನಿದೆ ಅದನ್ನು ತೋರಿಸುತ್ತೆ. ಸೊ ಎಂಟ್ರ್ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನಮಗೆ ಈಗ ಪಾಸ್ವರ್ಡ್ ಸಿಕ್ಕಿದೆ, ಲಾಗಿನ್ ಹೆಸರು ಮಾಲಿ ಅಂತ, ಪಾಸ್ವರ್ಡು ಸನ್ಶೈನ್ ಅಂತ. ಸೊ ನಾವೇನು ಮಾಡ್ಬೋದು, ಈ ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗ್ಬೋದು. ನೋಡೋಣ ಲಾಗಿನ್ ಆಗುತ್ತಾ ಇಲ್ಲ ಅಂತ. ಇಲ್ಲಿಗೆ ಹೋಗಿ ಮಾಲಿ ಅಂತ ಹೆಸರು, ಪಾಸ್ವರ್ಡೇನು ಸನ್ಶೈನ್ ಅಂತ, ಲಾಗಿನ್ ಆಗಿ ನೋಡೋಣ ಲಾಗಿನ್ ಆಗುತ್ತಾ ಇಲ್ಲ ಅಂತ. ಓಕೆ, ನಾವು ಲಾಗಿನ್ ಆಗಿದ್ದೀವಿ. ಇಲ್ಲಿ ನಮಗೆ ಒಂದು ಫ್ಲ್ಯಾಗ್ ಸಿಕ್ಕಿದೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ವೆಬ್ಸೈಟನ್ನು ಬ್ರೂಟ್ ಫೋರ್ಸ್ ಮಾಡ್ಬೋದು. ನೆಕ್ಸ್ಟ್ ಏನಂದರೆ SSHನ್ನು ಬ್ರೂಟ್ ಫೋರ್ಸ್ ಮಾಡೋದು ಹೇಗೆ ಅಂತ. ಇದು ತುಂಬಾ ಈಸಿ ಆಗಿರುತ್ತೆ SSHನ್ನು ಬ್ರೂಟ್ ಫೋರ್ಸ್ ಮಾಡೋದು. ಆಗಲೇ FTP ಬಗ್ಗೆ ನಾನು ಸಿಂಟೆಕ್ಸ್ ಹೇಳ್ಕೊಟ್ಟಿದ್ದೀನಿ, ಅದೇ ರೀತಿ ಆದರೆ ಸ್ವಲ್ಪ ಚೇಂಜ್ ಇರುತ್ತೆ. ಸೊ ಮೊದಲಿಗೆ ಹೈಡ್ರಾ ಅಂತ ಕಮಾಂಡ್ ಕೊಟ್ಟು, ನೆಕ್ಸ್ಟ್ ಮೈನಸ್ ಎಲ್ ಸ್ಮಾಲ್ ಎಲ್ ಕೊಡ್ತೀನಿ, ಯಾಕಂದರೆ ಯೂಸರ್ ನೇಮ್ ಗೊತ್ತಿದೆ, ಯೂಸರ್ ನೇಮು ಮಾಲಿ ಅಂತ. ಸೊ ಅದಾದ ನಂತರ ಕ್ಯಾಪಿಟಲ್ ಪಿ ಕೊಡ್ತೀನಿ, ಎಲ್ಲಿದೆ ವರ್ಡ್ ಲಿಸ್ಟ್ ಕೊಡ್ತೀನಿ, rocket.txt ಅಂತ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಐ ಪಿ ಅಡ್ರೆಸ್ಸನ್ನು ಕೊಡಬೇಕು. ಓಕೆ, ಐ ಪಿ ಅಡ್ರೆಸ್ ಆವಾಗಲೇ ಇದೆ ನನ್ನ ಹತ್ರ. ಸೊ ಐ ಪಿ ಅಡ್ರೆಸ್ ಈ ರೀತಿಯಾಗಿ ಕೊಡ್ಬೋದು, ಯಾಕಂದರೆ ನಾನು ಆವಾಗಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಐ ಪಿಯಲ್ಲಿ ನನ್ನ ಇರುವಂಥ ಐ ಪಿ ಅಡ್ರೆಸ್ಸನ್ನು. ಅಥವಾ ನಾವೇನು ಮಾಡೋದು, ಇಲ್ಲಿ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ, ಕನ್ಫ್ಯೂಷನ್ ಬೇಡ ಅಂತ ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಸೊ ಇದಾದ ನಂತರ ಏನು ಮಾಡಬೇಕು, ಪ್ರೋಟೋಕಾಲ್ ಯಾವ ಪ್ರೋಟೋಕಾಲನ್ನು ನಾವು ಬ್ರೂಟ್ ಫೋರ್ಸ್ ಮಾಡ್ತಿದ್ದೀವಿ ಅಂತ. ನಾವೀಗ ಯಾವುದನ್ನು SSHನ್ನು ಬ್ರೂಟ್ ಫೋರ್ಸ್ ಮಾಡ್ತಿದ್ದೀವಿ. ಸೊ SSH ಅಂತ ಕೊಡ್ತೀನಿ. ಡಿಫಾಲ್ಟ್ ಪೋರ್ಟ್ ಅಲ್ಲ ಅಂದರೆ ಇಲ್ಲಿ ಪೋರ್ಟನ್ನು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಈಗ ಡಿಫಾಲ್ಟ್ ಆಗಿರೋದ್ರಿಂದ ಇದರ ಪೋರ್ಟ್ ಯಾವುದು, 22 ಅನ್ನೋದು ಡಿಫಾಲ್ಟ್ ಪೋರ್ಟ್ SSH ಇದು. ಇದು ಡಿಫಾಲ್ಟ್ ಆಗಿಲ್ಲ ಅಂದರೆ ಏನು ಮಾಡ್ಬೋದು, ನಾವು ಮೈನಸ್ ಎಸ್ ಫ್ಲ್ಯಾಗನ್ನು ಕೊಟ್ಟು ಪೋರ್ಟನ್ನು ಸ್ಪೆಸಿಫೈ ಮಾಡ್ಬೋದು. ಮತ್ತು ಏನು ಮಾಡ್ತೀನಿ, ಹೈಫನ್ ಕ್ಯಾಪಿಟಲ್ ವಿ ಅಂತ ಕೊಡ್ತೀನಿ, ಎಲ್ಲ ಲಾಗಿನ್ ಅಟೆಂಪ್ಟನ್ನು ನಮಗೆ ತೋರಿಸುವಂತ. ನೆಕ್ಸ್ಟ್ ಏನಾದರೂ hydra.restore ಫೈಲ್ ಇದ್ದರೆ ಅದನ್ನು ಇಗ್ನೋರ್ ಮಾಡಿಬಿಡು ಅಂತ. ಸೊ ಇಷ್ಟು ಕೊಟ್ಟು ನಾನು ಏನು ಮಾಡ್ತೀನಿ, ಎಂಟ್ರ್ ಕೊಡ್ತೀನಿ.
ಒಂದು ನಿಮಿಷ, ಎಂಟ್ರ್ ಕೊಟ್ಟು ಮೊದಲು ಇನ್ನೊಂದು ಸಿಂಟೆಕ್ಸನ್ನು ಹೇಳ್ಕೊಡ್ತೀನಿ. ಆವಾಗಲೇ ಎಫ್ ಟಿ ಪಿ ಕೆ ಹೇಳ್ಕೊಟ್ಟಿದ್ದಲ್ಲ, ಅದೇ ರೀತಿ ಇಲ್ಲಿ ಎಸ್ ಎಸ್ ಎಚ್ಗೂ ಕೂಡ ಮಾಡ್ಬೋದು. ಇಲ್ಲಿ ಎಸ್ ಎಸ್ ಎಚ್ ಬರೆದು ಕೊಲನ್ ಮತ್ತು ಡಬಲ್ ಸ್ಲ್ಯಾಶನ್ನು ಕೊಡಬೇಕು. ಈ ರೀತಿಯೂ ಕೊಡ್ಬೋದು, ಅಥವಾ ನೆಕ್ಸ್ಟ್ ಇಲ್ಲೇ ಎಸ್ ಎಸ್ ಎಚ್ಅನ್ನು ಕೊಡ್ಬೋದು. ಸೊ ನಾನೀಗ ಎಂಟ್ರ್ ಕೊಡ್ತೀನಿ. ಓಕೆ, ಲಾಗಿನ್ ಪಾಸ್ವರ್ಡ್ ನಮಗೆ ಸಿಕ್ಕಿದೆ ಇಲ್ಲಿ, ಬಟರ್ಫ್ಲೈ ಅಂತ ಪಾಸ್ವರ್ಡು. ಸೊ ನಾವೇನು ಮಾಡ್ಬೋದು ಈಗ, ಎಸ್ ಎಸ್ ಎಚ್ ಮಾಡಿ ನೋಡ್ಬೋದು ಮಷೀನಿಗೆ ಎಸ್ ಎಸ್ ಎಚ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಯೂಸರ್ ನೇಮನ್ನು ಕೊಡಬೇಕು. ಯೂಸರ್ ನೇಮ್ ಯಾವುದು? ಮಾಲಿ ಅಂತ ಯೂಸರ್ ನೇಮು. ಆ್ಯಟ್ ಅಂತ ಕೊಟ್ಟು ಐ ಪಿ ಅಡ್ರೆಸ್ಸನ್ನು ಕೊಡಬೇಕು. ಐ ಪಿ ಅಡ್ರೆಸ್ ಎಷ್ಟು? 63.98 10.63.198 ಇಲ್ಲಿದೆಯಲ್ಲ, ಈ ಐ ಪಿ ಅಡ್ರೆಸ್ಸನ್ನು ಕೊಡ್ತು ನೆಕ್ಸ್ಟ್ ಎಂಟ್ರ್ ಕೊಡ್ತೀನಿ. ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಪಾಸ್ವರ್ಡನ್ನು ಪೇಸ್ಟ್ ಮಾಡ್ಕೊತೀನಿ. ಓಕೆ, ನಾವೀಗ ಮಾಲಿಯ ಕಂಪ್ಯೂಟರ್ಗೆ ಲಾಗಿನ್ ಆಗಿದ್ದೀವಿ. ಇಲ್ಲಿ ಫ್ಲ್ಯಾಗ್ 2 ಇದೆ, ಇದನ್ನು ತೊಗೊಂಡು ಸಬ್ಮಿಟ್ ಮಾಡ್ಬೋದು. ಇದು ಫ್ಲ್ಯಾಗು. ಸೊ ನಾವು ಎಸ್ ಎಸ್ ಎಚ್ ಬಗ್ಗೆ ತಿಳ್ಕೊಂಡಿದ್ದು, ಎಸ್ ಎಸ್ ಎಚ್ ಮಾಡಿ ಫ್ಲ್ಯಾಗನ್ನು ಪಡ್ಕೊಂಡಿದ್ದೀವಿ ಮೌಲ್ಯ ಕಂಪ್ಯೂಟರಿಂದ. ಸೊ ಇದಿಷ್ಟು ಹೈಡ್ರವನ್ನು ಯೂಸ್ ಮಾಡಿಕೊಂಡು ಹೇಗೆ ಬ್ರೂಟ್ ಫೋರ್ಸನ್ನು ಮಾಡುವಂಥದ್ದು. ಬೇಸಿಕ್ ಹೆಚ್ಚಾಗಿ ಯೂಸ್ ಮಾಡೋದು ಯಾವುದು? ಎಸ್ ಎಸ್ ಎಚ್ಅನ್ನು ಬ್ರೂಟ್ ಫೋರ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಲಾಗಿನ್ ಫಾರ್ಮ್ ಇದೆಯಲ್ಲ ವೆಬ್ಸೈಟಲ್ಲಿ ಲಾಗಿನ್ ಫಾರ್ಮ್, ಅಥವಾ ಎಫ್ ಟಿ ಪಿ. ಎಫ್ ಟಿ ಪಿಯನ್ನು ಕಡಿಮೆ ಯೂಸ್ ಮಾಡುವಂಥದ್ದು. ಹೆಚ್ಚಾಗಿ ನಾವು ಎಲ್ಲಿ ಯೂಸ್ ಮಾಡ್ತೇವೆ? ಎಸ್ ಎಸ್ ಎಚ್ ಮತ್ತು ವೆಬ್ಸೈಟ್ ಇದು ಲಾಗಿನ್ ಫಾರ್ಮನ್ನು ಬ್ರೂಟ್ ಫೋರ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ದ್ಯಾಟ್ಸ್ ಇಟ್ ಫಾರ್ ಟುಡೇ ವಿಡಿಯೋ. ಇದಿಷ್ಟು ಹೈಡ್ರಾ ಬಗ್ಗೆ ಇರುವಂಥದ್ದು, ಬ್ರೀಫ್ ಆಗಿ ಹೇಳ್ಕೊಟ್ಟಿರುವಂಥದ್ದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.